ಚಾಲಕರ ಬದುಕು ಚಿಂತಾಜನಕವಾಗಿದೆ. ಖಾಲಿ ಖಾಲಿಯಾಗಿ ನಿಂತಲ್ಲೇ ನಿಂತ ಆಟೋ ರಿಕ್ಷಾಗಳು. ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಜಾರಿ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2000 ರೂಪಾಯಿ ಅಂತ ಹೇಗೆ ಘೋಷಣೆ ಮಾಡಿದೆಯೋ ಅದೇ ರೀತಿ ನಮ್ಮ ಆಟೋ ಚಾಲಕರಿಗೂ ಪ್ರತಿ ತಿಂಗಳು 10000 ರೂಪಾಯಿ ಘೋಷಣೆ ಮಾಡಬೇಕು. ಇಲ್ಲಾಂದ್ರೆ ಎಲ್ಲ ಆಟೋ ಚಾಲಕರ ಸಂಸಾರ ಬೀದಿಗೆ ಬರುತ್ತೆ. ಒಂದೊಂದು ದಿನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭ ಬಂದರೂ ಬರಬಹುದು ಎಂದು ಆಟೋ ಚಾಲಕರು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ತಾಲ್ಲೂಕಿನಲ್ಲಿ ಪ್ರತಿದಿನ ಆಟೋ ರಿಕ್ಷಾ ನಂಬಿ ಜೀವನ ಸಾಗಿಸುತ್ತಿರುವ ಆಟೋ ಚಾಲಕರ ಹೊಟ್ಟೆ ಮೇಲೆ ಕೊಡದ ರಾಜ್ಯ ಸರ್ಕಾರ ಎಂದು ಮಾಧ್ಯಮದ ಎದುರು ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಪ್ರಕಾಶ್ ಆಸಂಗರ್ ಸರ್, ಏನು ಸಮಸ್ಯೆ ಆಗಿದೆ ನಿಮ್ಮ ಆಟೋ ಚಾಲಕರು? ನಾವು ಆಟೋ ಚಾಲಕರು ಸರ್, ನಮಗೆ ಎಲ್ಲ ಈಗ ಪ್ರತಿದಿನ ನಾವು 300-400 ರೂಪಾಯಿ ದುಡಿತಿದ್ವಿ ನಾವು, ಈಗ ಏನು ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದ ಬಳಿಕ ಇವರು ಬಸ್ ಉಚಿತವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಸರ್ ಅವರು ನಮಗೆ ಎಲ್ಲ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಈಗ ನಾವು 200-200 ರೂಪಾಯಿ ದುಡಿಯೋರು ನಾವು, ಏನು ಇಲ್ಲದಂಗಾಗಿದೆ ಈಗ ಸರ್. ಈಗ ಕೈಲಿದ್ದ ಎಣ್ಣೆ ಹಾಕಬೇಕಂದ್ರೂ ನಮ್ಮ ಕಡೆ ಕಾಸಿಲ್ಲ. ನಮ್ಮ ಹೆಂಡ್ರ ಮಕ್ಕಳು ನಾವು ಬೀದಿಗೆ ಬರ್ತಿದ್ದಾರೆ. ಈಗ ಅದೇ ಈ ಸರ್ಕಾರ ಮಾಡಿದ್ದು ಇದನ್ನು ಯೋಜನೆ ಮಾಡಬಾರ್ದಾಗಿತ್ತು. ಅವರು ಮಾಡಿ ತಪ್ಪು ಮಾಡಿದ್ದಾರೆ. ಇದನ್ನು ಏನೋ ಮಾಡಿ ನಮಗೆ ಅಂತ ಏನಾದ್ರೂ ಅನುಕೂಲ ಆಗುತ್ತೆ, ಏನಾದ್ರು ಅಂತ ಅನುಕೂಲ ಮಾಡಿಕೊಟ್ರೆ ಭಾಳ ಚಲೋ ಆಗತ್ತೆ. ಮತ್ತು ಈಗ ಮಹಿಳೆಯರಿಗೆ ಏನೈತಿ, ತಿಂಗಳಿಗೆ 2000 ರೂಪಾಯಿ ಏನು ಕೊಡ್ತಾನೆ ಅಂತ ಹಿಂಗೆ ಘೋಷಣೆ ಮಾಡಿರಿ ಸರ್ಕಾರ. ಇದೇ ರೀತಿ ನಮಗೂ ಆಟೋದವ್ರಿಗೆ ಒಂದು 10000 ಆಗಲಿ, ಒಂದು 15000 ರೂಪಾಯಿ ನಮಗೂ ಏನಾರು ಆಟ ಸಹಾಯ ಆದರೆ ಭಾಳ ಚಲೋ ಆಗತ್ತೆ ರೀ. ಮತ್ತು ಇರ್ಲಿಕ್ಕಂದ್ರೆ ನಮ್ಮ ಭಾಳ ತೊಂದರೆ ಆಗತ್ತೆ ರೀ. ಇಲ್ಲಿ ನಾವು ಏನಾರು ಹೆಂಡ್ರ ಮಕ್ಕಳ ಏನಿದ್ರೆ ಎಲ್ಲ ಬೀದಿ ಬಿಡೋದಾಗತ್ತೆ ರೀ. ಅದು ಈ ಹರ್ಯಾಂಗದ ಉದ್ಯೋಗ ಇದ್ದಂಗಾಗಿ ಹಂಗೆ ಖಾಲಿ ಬಿಟ್ಟಿದ್ರಿ, ಎಲ್ಲ ಗಾಡಿಗಳು ಹಂಗೆ ನಿಂತಾವ ರೀ. ಮತ್ತು ಏನಂದ್ರೆ ಭಾಳ ಸಂತೋಷ. ಚಂದ್ರಶೇಖರ್ ಬಸವಂತಪ್ಪ ಬುದ್ಧಿ ರೀ. ಆಟೋ ಚಾಲಕರಿಗೆ ಏನು ಸಮಸ್ಯೆ ಆಗಿದೆ ನಿಮ್ಗೆ ಇವಾಗ? ನಮಗೆ ಈಗಾಗಲೇ ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀಗೆ ಕೊಟ್ಟಾರ ರೀ. ಅದೇನು ನಮಗೇನು ಬ್ಯಾಡ ಅಂತ ನಮ್ದೇನಿಲ್ಲ ರೀ. ಅವ್ರು ಹೆಂಗೆ ಕೊಟ್ಟಾರ ನಮಗೆ ಆಟೋಗಳಿಗೆ ಅಂತ ಏನೇನು ಒಂದಿಟ್ಟು ಮದತ್ ಮಾಡಿ ಇಲ್ಲಾದ್ರೆ ನಾವು ಕುಟುಂಬದವ್ರು ಭಾಳ ಗೋಳಾಗತ್ತೀವಿ. ಮನ್ಯಾಗ ಗಾಡಿ ಕಡ್ದೇನಿ ಹಚ್ಚಿನಿ ಕೊಡ್ತಗಳು ಆಟೋ ಇದನ್ನು ಬಿಲ್ ಕಟ್ಟು ಎಲ್ಲ ಭಾಳ ಗೋಳಾಗಿದ್ವಿ. ಅದಕ್ಕೆ ಏನಕ್ಕೆ ಅವ್ರಿಗೆ ಹೆಂಗೆ ಏನು ಸವಲತ್ತು ಕೊಟ್ಟಾರ ನೋಡಿರಿ. ಹಂಗೂ ನಮಗೂ ಒಂದು ತಿಂಗಳಿಗೆ ಒಂದು 10000 ರೂಪಾಯಿ ಅಂತೇಳಿ ನಮಗೂ ಸವಲತ್ತು ಕೊಟ್ಟರೆ ಮನೆ ಪ್ರಪಂಚ ಅಂತ ನಮಗೆ ಚಲೋ ಚೆನ್ನಾಗಿ ನೋಡ್ಕೊತವಾಗ ಬರ್ತೈತಿ. ಇಲ್ಲ ಆ ಥರ ನಾವು ಗೋಳ ಹಾಕಿ ಮತ್ತು ಎಲ್ಲೇ ಹೋಗಿ ಕೇಸಿಂಗ್ ಏನಾರು ಮಾಡ್ಕೊಳ್ಳೋ ಹಂಗಾಗತ್ತೆ. ಇದೇನೋ ಅದ್ರ ವಿಷಯಕ್ಕೆ ನಾಳೆ ಸರ್ಕಾರನ ಜವಾಬ್ದಾರಿ. ನನ್ನ ಹೆಸರು ರಾಮಕೃಷ್ಣ ಕುಲ್ಲೊಳ್ಳಿ ರೀ. ಮತ್ತು ರೀ ನಮ್ಗೆ ಈಗ ಬಸ್ ಎಲ್ಲ ಫ್ರೀ ಮಾಡ್ಯಾರೀ ಇದ್ರಿ. ಸರ್ಕಾರಕ್ಕೆ ಹೇಳೋದು ಏನಂದ್ರೆ ರೀ, ನಮ್ಮ ಸಂಸಾರ ಎಲ್ಲ ಬೀದಿಗೆ ಬಂದವ ರೀ. ಯಾಕಪ್ಪ ಅಂದ್ರೆ ರೀ, 10 ರೂಪಾಯಿ ಕೊಟ್ಟು ಓಡಾಡೋರು ಈಗ ಎಲ್ಲ ಬಸ್ಗೆ ತಂದು ಫ್ರೀಯಾಗಿ ಓಡಾಡೋಕೆ ಇದನ್ನು ಮಾಡಾಕತ್ತಾರ ರೀ. ಯಾಕಂದ್ರೆ ಈಗ ನಮ್ಗೆ ಲೋನ್ ಮೇಲೆ ಆಟೋ ತಂದಿರಿ, ಈಗ ಹೀಗಾಗಿ ಕಂತು ಕಟ್ಲಕ್ಕ ಮೈ ಮೇಲೆ ಬಂದೈತೆ ರೀ. ಈಗ ಶಾಲಾ ಕಾಲೇಜುಗಳು ಈಗೆಲ್ಲ ಚಾಲೂ ಆಗ್ಯಾವ ರೀ. ಮಕ್ಕಳನ್ನೆಲ್ಲ ಹೆಂಗೆ ಅಭ್ಯಾಸ ಇದು ಮಾಡೋಕೆ ಹೆಂಗೆ ಹಚ್ಬೇಕು ರೀ? ಎಲ್ಲ ನಮ್ಗೆ ಈ ರೀತಿಯಾಗಿ ತೊಂದ್ರೆ ಭಾಳ ಆಗೈತೆ ರೀ. ಸರ್ಕಾರಕ್ಕೆ ಮನವಿ ಮಾಡೋದು ಏನಂದ್ರೆ ರೀ, ಈ ಸಾರಿಗೆ ಇಲಾಖೆದವ್ರು ಯಾರದಾರ ರೀ, ಸಚಿವರಾಗಲಿ ಎಮ್ ಎಲ್ ಎ ಆಗಲಿ ಯಾರು ಬೇಕಾದವ್ರು ಆಗಲಿ, ನಮ್ಗೆ ಆಟೋ ಡ್ರೈವರ್ಗಳಿಗೆ ತಂದ 10000 ರೂಪಾಯಿ ತಿಂಗಳ ನಮ್ಗೆ ಇದನ್ನು ಮಾಡಿರಿ ಅಂದ್ರೆ, ನಮ್ಮ ಇದಕ್ಕೆ ಮಾಡಿರಿ ಜಮಾ ಮಾಡಿರಿ ಅಂದ್ರೆ ನಮ್ಮ ಸಂಸಾರ ಇಟ್ಟುಕೊಳ್ತ ಚೆನ್ನಾಗಿ ನಡೀತಾವೆ ರೀ. ಎಲ್ಲಾದ್ರ ಬೀದಿ ಪಾಲಾಕವ್ರಿ. ಈಗ ಸರ್ಕಾರಕ್ಕೆ ಮನವಿ ಮಾಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.